ಅಲ್ಲಿಂದಾನೆ ನೋಡಿ ಇದು ಕಾಣುತ್ತೆ. ರಾಕ್ ಫಾರ್ಮೇಶನ್ ನೋಡಿ ಹೇಗೆ ಆಗಿದೆ ಅಂತ ಅಲ್ವಾ. ನಮಸ್ಕಾರ ಸ್ನೇಹಿತರೆ, ನಾವು ನಿಮ್ಮ ಕವಿತಾ ಅಂಡ್ ಆನಂದ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಏಕೆ ಕನ್ನಡ ಲಾಗ್ಸ್. ನಾವು ಇವತ್ತು ಉತ್ತರ ಕನ್ನಡದಲ್ಲಿರುವ ಒಂದು ವಿಶಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಬಂದಿದ್ದೇವೆ. ಹೌದು ಸ್ನೇಹಿತರೆ, ಈ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಅಂದ್ರೆ ಈ ದಟ್ಟ ಅರಣ್ಯದ ಮಧ್ಯೆ ಆ ಭೌಗೋಳಿಕ ಪ್ರದೇಶ ಬರುತ್ತೆ. ಇದು ಕರ್ನಾಟಕದಲ್ಲಿ ಬೇರೆಲ್ಲೂ ಈ ತರದ ವಿಶೇಷವಾದ ಪ್ರದೇಶ ಇಲ್ಲ ಅಂತಾನೆ ಹೇಳ್ಬೋದು. ಆ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಯಾನ. ಹೌದು ಸ್ನೇಹಿತರೆ, ಈ ಮಲೆನಾಡಿನ ಏನು ಸೊಬಗಿದೆ ಅಲ್ಲ, ಈ ಸೊಬಗು ಸವಿಯಲಿಕ್ಕೇನೆ ಒಂಥರ ಚಂದ ಅನ್ಸುತ್ತೆ. ಸ್ನೇಹಿತರೆ, ಇಲ್ಲೊಂದು ಈ ಪ್ರದೇಶದಲ್ಲಿ ಆಡು ಭಾಷೆ ಇದೆ, ರೊಕ್ಕ ಇದ್ರೆ ಗೋಕರ್ಣ ಹಾಗೂ ಸೊಕ್ಕಿದ್ರೆ ಯಾಣ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಒಂದು ಪೌರಾಣಿಕ ಕಥೆ ಪ್ರಕಾರ ಇಲ್ಲಿ ಒಂದು ರಾಕ್ಷಸನ ಸೊಕ್ಕನ್ನು ಮುರಿದಂತ ಪ್ರದೇಶ ಅಂತಲೇ ಹೇಳ್ಬೋದು ಇದನ್ನು. ಅದಕ್ಕೋಸ್ಕರ ಈ ಗಾದೆಯನ್ನು ಇಲ್ಲಿ ವಿಚಲಿತವಾಗಿ ಹೇಳ್ತಾರೆ. ಹಾಗೆ ಯಾಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ರೆಡ್ ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ. ಇಲ್ಲಿ ನಮ್ಮ ಮನೆಗೆ ಹೋಗುದ ಸ್ನೇಹಿತರೆ? ಇದೇನು ಟಿಕೆಟ್ ತಗೊಂಡ್ವಲ್ಲ ಎಂಟ್ರಿಗೆ, ಆ ಎಂಟ್ರಿ ಟಿಕೆಟ್ ತಗೊಂಡ ತಕ್ಷಣ ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಯಾಣಕ್ಕೆ ಬಂದ ತಕ್ಷಣ ಅಲ್ಲಿ ಪಾರ್ಕಿಂಗ್ ಚಾರ್ಜಸ್ ಪೇ ಮಾಡಿ ಪಾರ್ಕ್ ಮಾಡಿ ಈ ಕಡೆಯಿಂದ ಒಳಗಡೆ ಬಂದಾಗ ಸ್ವಲ್ಪ ಈಗ ಹೋಗ್ಬೇಕಾದ್ರೆ ಡೌನಲ್ಲಿ ಸಿಗುತ್ತೆ, ಸ್ಲೋಪ್ ಇದೆ. ಕಿಲೋಮೀಟರ್ ದಾರಿ ಅಂತಾರೆ, ಅರ್ಧ ಕಿಲೋಮೀಟರ್ ಅಂದ್ರೆ ಎರಡು ಕಿಲೋಮೀಟರ್ ಹೋದಷ್ಟಿದೆ, ಅಷ್ಟು ಸ್ಲೋಪ್ ಇದೆ ಫುಲ್. ಈಗ ಇಳಿಯುವಾಗ ಈಸಿಯಾಗಿ ಇಳ್ತೀವಿ, ಇನ್ನು ಹತ್ತವಾಗಿದೆ ನೋಡಿ ಸ್ನೇಹಿತರೆ. ಇದು ಏನು ಯಾಣಕ್ಕೆ ಹೋಗ್ತಾ ಇರೋ ದಾರಿ, ಸ್ಲೋಪ್ ಇದೆ. ಈ ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಜಸ್ಟಿಫಿಕೇಶನ್ ಕೊಡ್ಲಿಕ್ಕೆ ಆಗೋದಿಲ್ಲ ಅನಿಸುತ್ತೆ. ಇಲ್ಲಿ ನೋಡಿ, ಹೀಗೆ ಇದು ಸ್ಲೋಪ್ ಇದೆ, ತುಂಬ ಸ್ಲೋಪ್ ಇದೆ. ಮಳೆಗಾಲದಲ್ಲಿ ಬಂದರೆ ಸ್ವಲ್ಪ ಜಾಗ್ರತೆ ಆಗಬೇಕಾಗತ್ತೆ, ಯಾಕಂದರೆ ಇಲ್ಲಿ ಸ್ವಲ್ಪ ಮಣ್ಣು ಜಾರಿಕೆ ಆಗುತ್ತೆ. ನೋಡಿ ಇಲ್ಲಿಂದಲೇ ನಮಗೆ ಬೆಟ್ಟ ಕಾಣ್ತಿದೆ, ಅದು ಯಾನದ್ದು. ಇದು ಯಾವ ಶಿಖರ? ಇಲ್ಲಿ ಮುಖ್ಯವಾಗಿ ಎರಡು ಶಿಖರ ಇದೆ, ಮೋಹಿನಿ ಶಿಖರ ಮತ್ತು ಭೈರವೇಶ್ವರ ಶಿಖರ ಅಂತ ಎರಡು ಶಿಖರಗಳಿವೆ. ಬನ್ನಿ ಒಂದೊಂದಾಗಿ ನೋಡ್ತಾ ಹೇಗಿದೆ ಅದು ಮತ್ತು ಅದರ ವಿಶೇಷತೆ ಏನು ಅವೆಲ್ಲ ನಿಮಗೆ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಈ ಯಾಣಕ್ಕೆ ಬರಲಿಕ್ಕೆ ನಿಮಗೆ ಎರಡು ದಾರಿ ಉಂಟು. ಒಂದು ನಿಮಗೆ ಸಿರ್ಸಿ ಮತ್ತು ಯಲ್ಲಾಪುರ ಕಡೆಯಿಂದ ಬರಲಿಕ್ಕೆ ಒಂದು ದಾರಿ ಇದೆ, ಹಾಗೆ ಕುಮಟಾ ಕಡೆಯಿಂದ ಏನಾದರೂ ಬಂದರೆ ಅಲ್ಲಿಂದ ಒಂದು ದಾರಿ ಇದೆ. ಸೊ ಕುಮಟಾಯಿಂದ ಬಂದರೆ ನೀವು ಪಾರ್ಕಿಂಗ್ ಸ್ಥಳದಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ, ನಡ್ಕೊಂಡು ಹೋಗಬೇಕು. ಹಾಗೆ ನೀವು ಶಿರಸಿ ಯಲ್ಲಾಪುರ ಕಡೆಯಿಂದ ಏನಾದರೂ ಬಂದರೆ ಅಲ್ಲಿ ಗಾಡಿ ಪಾರ್ಕಿಂಗಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಂದರೆ 500 meters ಟ್ರೆಕ್ಕಿಂಗ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಮತ್ತು ಇದು ಡಿಸ್ಟೆನ್ಸ್ ಬಂದುಬಿಟ್ಟು ಹುಬ್ಬಳ್ಳಿಯಿಂದ ಏನಾದರೂ ಬಂದರೆ ಹುಬ್ಬಳ್ಳಿಯಿಂದ 142 kilometers ದೂರದಲ್ಲಿದೆ, ಹಾಗೆ ಶಿರಸಿಯಿಂದ ಸುಮಾರು ಒಂದು 52 kilometers ದೂರ ಇದೆ. ಮತ್ತು ನೀವು ಕುಮಟಾಯಿಂದ ಏನಾದರೂ ಬಂದರೆ ಕುಮಟಾದಿಂದ ಯಾಣಕ್ಕೆ ಬರಲಿಕ್ಕೆ ಸುಮಾರು 25 kilometers ಅಷ್ಟು ಅಂತರ ಇದೆ. ಸೊ ಬೆಟರ್ ಆಪ್ಷನ್ ಅಂತಂದರೆ ನೀವು ಈ ಕಡೆಯಿಂದ ಅಂದರೆ ಯಲ್ಲಾಪುರ ಶಿರಸಿ ಕಡೆಯಿಂದ ಬಂದು ಯಾಣಕ್ಕೆ ವಿಸಿಟ್ ಮಾಡಿದರೆ ಒಳ್ಳೆಯದು, ಯಾಕಂದರೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ 1/2 kilometers ಅಷ್ಟೇ. ಹಾಗೆ ಸ್ನೇಹಿತರೆ, ಇಲ್ಲಿ ಹತ್ತಿರದ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ಕುಮಟಾ ಹತ್ತಿರದ್ದು ರೈಲ್ವೆ ಸ್ಟೇಷನ್ನೇ ಬರುತ್ತೆ. ಮತ್ತು ನಿಮಗೆ ಏರ್ಪೋರ್ಟ್ ಹತ್ತಿರ ಅಂತಂದರೆ ಅದು ಹುಬ್ಬಳ್ಳಿ ಏರ್ಪೋರ್ಟ್, ಹುಬ್ಬಳ್ಳಿ ಮತ್ತು ಮಂಗಳೂರು, ಮಂಗಳೂರು ಏರ್ಪೋರ್ಟ್ ಕೂಡ. ಮಂಗಳೂರಿಂದ ಸುಮಾರು ಒಂದು 225 kilometers ದೂರ ಆಗ್ತದೆ ಇದು ಯಾಣ. ನೀವು ಹತ್ತಿರ ಅಂದರೆ ಹುಬ್ಬಳ್ಳಿನೇ ಬೆಟರ್ ಆಪ್ಷನ್ ಅನಿಸುತ್ತೆ. ನೋಡಿ ನಾವು ಅಲ್ಲಿ ನೋಡ್ತಾ ಹೋಗ್ತಾ ಇದ್ದೇವೆ, ಇಲ್ಲಿ ನೋಡಿ, ಇಲ್ಲಿಂದಾನೇ ನೋಡಿ ಇದು ಕಾಣುತ್ತೆ. ರಾಕ್ ಫಾರ್ಮೇಶನ್ ನೋಡಿ ಹೇಗೆ ಆಗಿದೆ ಅಂತ ಅಲ್ವಾ, ಸಖತ್ತಾಗಿದೆ. ಬನ್ನಿ ಮುಂದೆ ಹೋಗಿ ನೋಡುವ.
ಯಾಣಕ್ಕೆ ಬರೋ ಉತ್ತಮ ಸಮಯ ಅಂದ್ರೆ ಸೆಪ್ಟೆಂಬರ್ ಟು ಫೆಬ್ರವರಿ, ಚಳಿಗಾಲದಲ್ಲಿ ಉತ್ತಮವಾಗಿರುತ್ತೆ. ಹಾಗೆ ಸ್ವಲ್ಪ ಬೇಸಿಗೆಗಾಲದಲ್ಲಿ ಸೆಕೆ ಜಾಸ್ತಿ, ಮಾರ್ನಿಂಗ್ ಟೈಮ್ ಮತ್ತೆ ಈವ್ನಿಂಗ್ ಟೈಮ್ ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಬಂದಿರೋದು ಈಗ ಬೇಸಿಗೆಯಲ್ಲಿ. ಅದೇ ಸ್ನೇಹಿತರು, ಚಳಿಗಾಲದಲ್ಲಿ ಬಂದ್ರೆ ಇನ್ನೂ ತುಂಬಾ ಎಂಜಾಯ್ ಮಾಡಬಹುದು. ಈಗ ನಮಗೆ ಬೆವರು ಕಿತ್ಕೊಂಡು ಬರ್ತಾ ಇದೆ ಸೆಕೆಗೆ. ನಾವೇನು ಇನ್ನೇನು ಹತ್ರ ಬಂದ್ವಿ ಯಾನ ಇದು ಪರ್ವತ ಶಿಖರದ ಹತ್ರ, ತುಂಬಾ ಚೆನ್ನಾಗಿದೆ. ತುಂಬಾ ಇಲ್ಲಿಂದಾನೆ ನಾವು ನೋಡ್ತಾ ಇದ್ದೀವಿ. ಹೇಗ ಅನ್ಸುತ್ತಂದ್ರೆ ರಿಯಲಿ ಲೈಫ್ ಟೈಮ್ ಅಲ್ಲಿ ಒಂದ್ಸತಿ ಆದ್ರೂ ಈ ಯಾನಕ್ಕೆ ಬರಬೇಕು, ಅಷ್ಟೊಂದು ಅದ್ಭುತವಾಗಿದೆ ಸ್ನೇಹಿತರೆ. ಬಂದ್ರೆ ನೀವು ಎರಡು ಶಿಖರಗಳನ್ನು ನೋಡಬಹುದು, ಭೈರವೇಶ್ವರ ಶಿಖರ ಹಾಗೂ ಮೋಹಿನಿ ಶಿಖರ. ಇದ್ರ ಹಿಂದೆನೂ ಒಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಇದೆ. ಶಿವ ಭಸ್ಮಾಸುರ ಹಾಗೂ ವಿಷ್ಣುವಿನ ಒಂದು ಕತೆ ಇದೆ. ಸ್ಕಂದ ಪುರಾಣಗಳ ಪ್ರಕಾರ ಇಲ್ಲಿ ಏನಾಗುತ್ತಂದ್ರೆ ಭಸ್ಮಾಸುರನು ಶಿವನಿಂದ ವರವನ್ನು ಪಡೆದಿರ್ತಾನೆ. ಏನು ವರ ಪಡೆದಿರ್ತಾನಂದ್ರೆ, ಯಾರ ತಲೆ ಮೇಲೆ ಭಸ್ಮಾಸುರ ಕೈ ಇಡ್ತಾನೋ ಅವರು ಭಸ್ಮ ಆಗ್ತಾರಂತ. ಅದರ ಪ್ರಕಾರ ಅವನು ಪರೀಕ್ಷೆ ಮಾಡ್ಲಿಕ್ಕಂತ ಶಿವನಿಗೆನೆ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾನೆ. ಆಗ ಶಿವನು ವಿಷ್ಣುವಿನ ಮೊರೆ ಹೋಗ್ತಾರೆ. ಅವಾಗ ವಿಷ್ಣುದೇವರು ಮೋಹಿನಿ ಅವತಾರ ತಾಳಿ ಭೂಮಿಗೆ ಬರ್ತಾರೆ. ಮೋಹಿನಿ ಅವತಾರದಲ್ಲಿರುವ ವಿಷ್ಣು ಭಸ್ಮಾಸುರನನ್ನು ಮೋಹಿಸಿ ಭಸ್ಮಾಸುರನ ಜೊತೆ ನೃತ್ಯ ಮಾಡಿ ಭಸ್ಮಾಸುರನ ತಲೆ ಮೇಲೆನೆ ಕೈಯನ್ನು ಇಡೋ ಹಾಗೆ ಮಾಡ್ತಾನೆ. ಅದರಿಂದ ಈ ಪ್ರದೇಶದಲ್ಲೇ ಆ ಭಸ್ಮಾಸುರ ಭಸ್ಮವಾಗಿದ್ದಾನೆ ಅನ್ನೋ ಒಂದು ಸ್ಟೋರಿ ಸ್ಕಂದ ಪುರಾಣದಲ್ಲಿ ನಾವು ನೋಡಬಹುದು. ಅದೇ ರೀತಿ ಸ್ನೇಹಿತರೆ, ಈ ಸೈನ್ಸ್ ಪ್ರಕಾರ ಈ ಶಿಖರಗಳು ಹೇಗೆ ನಿರ್ಮಾಣ ಆದವು ಅಂತಂದರೆ, ಇಲ್ಲಿ ಸಾವಿರಾರು ವರ್ಷಗಳ ಕೆಳಗೆ ಇಲ್ಲಿ ಜ್ವಾಲಾಮುಖಿ ಉದ್ಭವ ಆಗಿ ಸೊ ಕ್ರಮೇಣ ಅದು ತನ್ನಗಾಗಿ ಈ ಶಿಖರಗಳು ನಿರ್ಮಾಣ ಆದವು ಅಂತ ಹೇಳ್ತಾರೆ. ಮತ್ತು ಈ ಶಿಖರವನ್ನು ನೋಡಿ, ಈ ಶಿಖರಗಳು ಎಲ್ಲ ಕಪ್ಪು ಶಿಲೆಯಿಂದ ಆಗಿದೆ. ಕಪ್ಪು ಶಿಲೆ, ಈ ಶಿಲೆಯನ್ನು ಪರೀಕ್ಷೆ ಕೂಡ ಮಾಡಿದ್ದಾರೆ. ಇದು ಲೈಮ್ ಸ್ಟೋನ್ ಅಂದರೆ ಸುಣ್ಣದ ಕಲ್ಲುಗಳಿಂದ ಕೂಡಿದೆ ಅಂತ ಹೇಳ್ತಾರೆ. ಬನ್ನಿ ಸ್ನೇಹಿತರೆ, ಹಾಗೆ ಈ ಶಿಖರದ ಒಳಗೆ ಹೋಗಿ ನೋಡುವ. ಈ ಒಂದು ಭೈರವೇಶ್ವರ ಶಿಖರದಲ್ಲಿ ಭೈರವೇಶ್ವರ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ. ಈ ಜಾಗವನ್ನು ಏನಿದೆಯಲ್ಲ ಗಂಗೋದ್ಭವ ಅಂತೂ ಕರೀತಾರೆ. ಇಲ್ಲೇ ಒಳಗಡೆ ಚಂಡಿ ನದಿ ಉಗಮ ಸ್ಥಾನ ಇದೆ. ಇದೇ ಚಂಡಿ ನದಿ ಮುಂದೆ ಹೋಗಿ ಅಘನಾಶಿನಿ ನದಿಗೆ ಕೂಡ್ಕೊಳ್ಳುತ್ತೆ, ಹಾಗೆ ಅದು ಮುಂದೆ ಸಮುದ್ರವನ್ನು ಸೇರಿಸುತ್ತೆ. ಅದಕ್ಕೋಸ್ಕರ ಈ ಕ್ಷೇತ್ರವನ್ನು ಗಂಗಾ ಚಂಡಿಕಾ ಭೈರವೇಶ್ವರ ಕ್ಷೇತ್ರ ಅಂತಲೂ ಕರೀತಾರೆ. ಹೇಗನ್ನಿಸ್ತು ಯಾಣಕ್ಕೆ ಬಂದು ಭೈರವೇಶ್ವರ ದೇವಸ್ಥಾನಕ್ಕೆ ಬಂದು ಹೇಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಸಲುವಾಗಿ ಎಲ್ಲ ತಯಾರು ನಡೆಸ್ಯಾರ, ಅದನ್ನೆಲ್ಲ ನೋಡೋದು ಇದನ್ನು ನೋಡೋದು ಭಾಳ ಖುಷಿ ಅನ್ನಿಸ್ತು. ದೇವಸ್ಥಾನ ಭಾಳ ಚಲೋ ಐತಿ, ಎಲ್ಲರೂ ಒಂಬಂದ್ರು ಬ ನೋಡ್ರಿ, ದರ್ಶನ ತಗೊಂಡು ಹೋಗ್ರಿ. ಇಲ್ಲಿ ಮುಂದೆ ಬರ್ತಾ ಇದ್ದಂಗೆ ಪ್ರದಕ್ಷಿಣೆ ದಾರಿ ಇದೆ. ಭೈರವೇಶ್ವರ ಶಿಖರಕ್ಕೆ ನಾವು ಒಂದು ಪ್ರದಕ್ಷಿಣೆ ಹಾಕ್ಬೋದು. ಇಲ್ಲಿ ಹೋಗ್ತಾ ಇದ್ದಾರೆ. ಹೌದು, ಇಲ್ಲಿಂದ ನೋಡಿ ಹೇಗೆ ಕಾಣುತ್ತೆ. ವಾವ್, ಗರ್ಭಗುಡಿ ಒಳಗಡೆ ಏನಿದೆ ಅಲ್ಲ ಸ್ನೇಹಿತರೆ, ಅಲ್ಲಿ ನೀವು ಒಳಗಡೆ ಹೋದ ತಕ್ಷಣ ನಿಮಗೆ ಅಲ್ಲಿ ನೀರು ಜಿನುಗೋದು ಕಾಣುತ್ತೆ. ಏನು ಚಂಡಿ ನದಿ ಏನು ಉಗಮ ಆಗಿದೆ ಅಲ್ಲ, ಅಲ್ಲಿ ನೀರು ಜಿನುಗ್ತಾ ಇರೋದು ನಮಗೆ ಕಾಣುತ್ತೆ. ಸೊ ಅದಕ್ಕೆ ಆ ನೀರನ್ನು ತಗೊಂಡು ಹೋಗಿ ಗೋಕರ್ಣದಲ್ಲಿ ಅರ್ಪಣೆ ಮಾಡ್ತಾರೆ. ಸೊ ಅದು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದು ಸ್ಪೆಷಲಿ ಶಿವರಾತ್ರಿ ಮಾಡಿದ್ರೆ ಒಳ್ಳೇದು ಅಂತಾರೆ. ಆಮೇಲೆ ಶಿವರಾತ್ರಿ ದಿನ ಮಾತ್ರ ಅಲ್ಲಿ ಒಳಗಡೆ ಅವಕಾಶ ಇರೋದಲ್ಲ,
ಸೊ ಉಳಿದ ದಿನಗಳಲ್ಲಿ ಅರ್ಚಕರು ಮಾತ್ರ ಅಲ್ಲಿ ಒಳಗಡೆ ಗರ್ಭಗುಡಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ನೋಡಿ ಇಲ್ಲಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಒಳಗಡೆ ಗುಹೆ ಒಳಗಡೆಯಿಂದ ಹೋಗ್ತದೆ ಇದು ದಾರಿ. ಸೊ ಇಲ್ಲಿ ಟಿಕೆಟ್ ಕೌಂಟರ್ ಇದೆ, ಟಿಕೆಟ್ ತೆಗೆದುಕೊಂಡು ಹೀಗೆ ಒಳಗಡೆ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡಿ ಒಬ್ಬರಿಗೆ ಎಷ್ಟು, 10 ರೂಪಾಯಿ. ನೋಡಿ ಸ್ನೇಹಿತರೆ, ಇಲ್ಲಿ ಪ್ರದಕ್ಷಿಣೆ ಹಾಕ್ಲಿಕ್ಕೇನು ಬಂದ ತಕ್ಷಣ ಇದು ಗುಹೆ ಒಳಗಡೆ ಹೋಗ್ತದೆ. ಸುಮಾರು ಒಂದು 90 ಮೆಟ್ಲಿದೆ ಅಂತೆ ಇಲ್ಲಿ. ಇದು ಒಳಗಡೆ ಪ್ರದಕ್ಷಿಣೆ ಹಾಕಿ ಗುಹೆಯಿಂದ ಹೊರಗೆ ಬಂದ ತಕ್ಷಣ ಅದು ನಾವೇನು ಎಂಟ್ರೆನ್ಸ್ ಬಂದ್ವಲ್ಲ ದೇವಸ್ಥಾನಕ್ಕೆ, ಅಲ್ಲಿ ಹೊರಗಡೆ ಬರುತ್ತೆ. ಈ ಭೈರವೇಶ್ವರ ಹಾಗೂ ಮೋಹಿನಿ ಶಿಖರಗಳು ಏಕಶಿಲೆಯಿಂದ ನಿರ್ಮಾಣವಾಗಿರುವ ಶಿಖರಗಳಾಗಿವೆ ಹಾಗೂ ಇದು ದಟ್ಟ ನಿತ್ಯ ಹರಿದ್ವರ್ಣದ ಕಾಡುಗಳ ಮಧ್ಯೆ ಇದೆ. ಸಹ್ಯಾದ್ರಿಯ ಕಾಡುಗಳ ತಪ್ಪಲಲ್ಲೇ ಈ ದೇವಸ್ಥಾನಗಳು ಉದ್ಭವ ಆಗಿವೆ. ಅದಕ್ಕೋಸ್ಕರ ಯಾವಾಗಲೂ ಇಲ್ಲಿ ಸುತ್ತಮುತ್ತ ಎಲ್ಲ ಗ್ರೀನರಿನೇ ಇದೆ. ಹಾಗೆ ಇಲ್ಲಿಂದ ನೀವು ನೋಡ್ಬೋದು ಈ ಭೈರವೇಶ್ವರ ಶಿಖರದ ಮೇಲ್ಗಡೆಯಿಂದ ಪ್ರದಕ್ಷಿಣಾ ಪಥದಿಂದ ನೀವು ಮೋಹಿನಿ ಶಿಖರವನ್ನು ಅಲ್ಲಿ ನೋಡ್ಬೋದು. ಈಗ ನನ್ನ ಹಿಂದೆ ಏನು ಕಾಣ್ತಿದ್ದೀರಲ್ಲ, ಇದು ಭೈರವೇಶ್ವರ ಶಿಖರ. ಇದು 120 ಮೀಟರ್ ಎತ್ತರ ಇದೆ ಹಾಗೂ ಮೋಹಿನಿ ಶಿಖರ 90 ಮೀಟರ್ ಎತ್ತರ ಇದೆ. ಹಾಗೆ ಇಲ್ಲಿ ಟೈಮಿಂಗ್ಸ್ ಬಂದುಬಿಟ್ಟು 9:30 ದೇವಸ್ಥಾನ ಓಪನ್ ಆಗಿ 5:30 ಈವ್ನಿಂಗಲ್ಲಿ ದೇವಸ್ಥಾನ ಕ್ಲೋಸ್ ಆಗುತ್ತೆ. ನಿಮಗೆ ಗುಹೆಯೊಳಗೆ ಎಂಟ್ರೆನ್ಸ್ ಆಗಲಿಕ್ಕೂ ಟೈಮಿಂಗ್ಸ್ ಸೇಮ್, 9:30 ರಿಂದ 5:30 ವರೆಗೆ. ಬನ್ನಿ ಹಾಗೆ ಗುಹೆಯೊಳಗೆ ಹೋಗೋಣ, ಅಲ್ಲಿ ಹೇಗಿದೆ ಅಂತ ನೋಡ್ಬರೋಣ. ಇಲ್ಲಿ ಮತ್ತೆ ಇನ್ನೊಂದು ವಿಶೇಷ ಏನು ಗೊತ್ತಾ, ಗುಹೆ ಒಳಗಡೆ ನಾವು ಶಬ್ದ ಮಾಡಿದರೆ ಅದು ಪ್ರತಿಧ್ವನಿಯಾಗಿ ಕೇಳುತ್ತೆ, ನಮಗೆ ತುಂಬ ಜೋರಾಗಿ ಕೇಳುತ್ತೆ. ನೋಡಿ ಹೇಗೆ ಪ್ರತಿಧ್ವನಿ ಆಗುತ್ತೆ ಅಲ್ಲ. ಏಕೆ ಕನ್ನಡ ಲಾಕ್ಸ್ ಇನ್ನೊಂದೇನಂದ್ರೆ ವಿಶೇಷ ಇಲ್ಲಿದ್ದು 90ರ ದಶಕದ್ದು ಫಿಲಂ ಇದೆಯಲ್ಲ ನಮ್ಮೂರ ಮಂದಾರ ಹೂವೆ, ಅದು ಇಲ್ಲೇ ಶೂಟ್ ಆಗಿದ್ದು. ಅಲ್ಲಿ ನೋಡಿ ರಾಕ್ ಫಾರ್ಮೇಶನ್ ಹೇಗಿದೆ ಅಲ್ವಾ, ಈ ತರದ್ದು ರಾಕ್ ಫಾರ್ಮೇಶನ್ ಆಗಿರೋದು ನಾ ಬೇರೆ ಎಲ್ಲೂ ನೋಡ್ಲಿಲ್ಲ. ಪ್ರದಕ್ಷಿಣೆ ಹಾಕಿದ್ರ? ಹೌದು, ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಬಂದ್ವಿ. ಆದರೂ ಇಷ್ಟು ಏಜಲ್ಲಿ ಇಷ್ಟೊಂದು ನಡೆದಾಡೋದು ಅದೇ ಗ್ರೇಟ್. ಏನು ಫಾರ್ಮೇಶನ್ ಅನ್ಬೇಕು, ಜಗತ್ತಿನ ಅದ್ಭುತ ಅಂತಲೇ ಹೇಳ್ಬೋದು ಅಲ್ವಾ. ವಾಲ್ಕಿನ ಫಾರ್ಮೇಶನಿಂದ ಈ ಥರನೂ ಆಗತ್ತಂದ್ರೆ ಗ್ರೇಟ್ ಅದು. ಇಲ್ಲಿ ಮಾತ್ರ ಅಲ್ಲ, ಈ ಕಾಡಿನಲ್ಲಿ ಅಲ್ಲಲ್ಲಲ್ಲಿ ಈ ಥರದ ಕಲ್ಲುಗಳನ್ನು ನೀವು ನೋಡ್ಬೋದು. ಇದು ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ. ಅದೇ ಥರ ಈ ಕಾಡಲ್ಲಿ ಸುತ್ತಮುತ್ತನೂ ಅದೇ ಥರ ವಲ್ಕೇನ ಇರಪ್ಷನಿಂದ ಸ್ಟೋನ್ ಫಾರ್ಮೇಶನ್ ಆಗಿದೆ. ಇಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ಮುಂದೆ ಬಂದ ಹಾಗೆ ಇಲ್ಲಿ ಮೋಹಿನಿ ಶಿಖರವನ್ನು ನೀವು ಕಾಣ್ಬೋದು. ಇಲ್ಲಿಂದ ನೆಕ್ಸ್ಟ್ ನಾವು ಮೋಹಿನಿ ಶಿಖರಕ್ಕೂ ಹೋಗೋಣ, ಅಲ್ಲಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಸಣ್ಣ ದೇವಸ್ಥಾನ ಆಗ್ತಿದೆ, ಹೊಸ ದೇವಸ್ಥಾನ. ಇಲ್ಲಿ ಗೋಪಾಲಕೃಷ್ಣನ ಮೂರ್ತಿನೂ ಇದೆ. ಇಲ್ಲಿ ಕೇವ್ಸ್ ಯಾವ ರೀತಿ ಇದ್ರೆ ಅಂದರೆ ಸಖತ್ತಾಗಿದೆ. ಲೈಫ್ ಟೈಮಲ್ಲಿ ಒಮ್ಮೆ ಈ ಥರದ್ದು ಪ್ಲೇಸ್ಗಳನ್ನು ನೋಡಲೇಬೇಕು, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ.
ಸ್ನೇಹಿತರೆ, ಈ ಭೈರವೇಶ್ವರ ಶಿಖರವನ್ನು ಇಳಿದು ಬರ್ತಿದ ಹಾಗೆ ಇಲ್ಲಿ ಒಂದು ದಾರಿ ಕಾಣುತ್ತೆ ನಿಮಗೆ. ಸೊ ಈ ದಾರಿ ಕೂಡ ಹೋಗಿ ಮುಂದೆ ಮೋಹಿನಿ ಶಿಖರಕ್ಕೆ ತಲುಪುತ್ತೆ. ಸೊ ಮುಂದೆ ಒಂದು ದಾರಿ ಇದೆ, ಅಲ್ಲಿಂದನೂ ಕೂಡ ಮೋಹಿನಿ ಶಿಖರಕ್ಕೆ ಹೋಗ್ಬೋದು. ಒಂದು ಸುತ್ತು ಬಂದ್ರ? ಒಂದು ಸುತ್ತು ಬಂದ್ರೆ ಭೈರವೇಶ್ವರ ಶಿಖರಕ್ಕೆ ಒಂದು ಸುತ್ತು ಬಂದ್ರಮ್ಮ, ಸಾಕಾಯ್ತು ಪಾಪ. ಆದ್ರೂ ಸಹ ಒಂದು ಸುತ್ತು ಬಂದ್ರು. ಮೆಟ್ಲಿದೆಲ್ಲ ಸಿಕ್ಕಾಪಟ್ಟೆ, ದೇವ್ರ ಮೇಲಿನ ಭಕ್ತಿ ಎಲ್ಲವನ್ನು ಮಾಡುತ್ತೆ. ಸ್ನೇಹಿತರೆ, ಈ ರಸ್ತೆ ಏನಿದೆ ಅಲ್ಲ, ಇದು ಮೋಹಿನಿ ಶಿಖರಕ್ಕೆ ಹೋಗುತ್ತೆ. ಇದು ಮೋಹಿನಿ ಶಿಖರ, ಹಾಗೆ ಮೋಹಿನಿ ಶಿಖರದಿಂದ ಕೆಳಗಡೆ ಹೋದರೆ ಮಹಾಗಣಪತಿ ದೇವಸ್ಥಾನ ಕೂಡ ಬರ್ತದೆ. ಆ ಮಹಾಗಣಪತಿ ದೇವಸ್ಥಾನದಿಂದ ನಿಮಗೆ ರಸ್ತೆ ಸಿಗುತ್ತೆ, ಅದು ಕುಮಟಾಕ್ಕೆ ಹೋಗುತ್ತೆ. ಮೋಹಿನಿ ಶಿಖರದಲ್ಲಿರೋ ದೇವಸ್ಥಾನ ಹುಡುಕೊಂಡು ನಾವು ಬರ್ತಾ ಇದ್ದೀವಿ, ಎಲ್ಲಿದೆ ಅಂತ ಗೊತ್ತಿಲ್ಲ. ದೇವಸ್ಥಾನ ಇಲ್ಲೇ ಇದೆ ಅಂತೆ, ಬನ್ನಿ ನೋಡುವ. ಬಂಡೆಗಲ್ಲನ್ನು ನೋಡಿ, ಇಲ್ಲಿ ಯಾವ ತರ ಒಂದರ ಮೇಲೆ ಒಂದು ಜೋಡಿಸಿಟ್ಟಾಗಿದೆ. ಸಖತ್ತಾಗಿದೆ ಇದನ್ನು. ಇಲ್ಲಿ ಅಮ್ಮನವರ ದೇವಸ್ಥಾನ ಇದೆ ಅಂತೆ, ಅದನ್ನು ನೋಡಿಕೊಂಡು ಹೋಗೋಣ. ಇದ್ರೊಳಗೆ ಏನು ದೇವರಿದಾರಲ್ಲ, ಇದು ಚಂಡಿಕಾದೇವಿ, ದುರ್ಗಾದೇವಿಯ ಅವತಾರ ಅಂತಲೇ ಹೇಳ್ಬೋದು. ಇದರ ಒಳಗೆ ಸಣ್ಣ ಮೂರ್ತಿ ಇದೆ, ಈ ಕತ್ತಲಾಗಿರೋದ್ರಿಂದ ಕಾಣೋದಿಲ್ಲ ಅಷ್ಟು. ಸ್ನೇಹಿತರೆ, ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಮೋಹಿನಿ ಶಿಖರ. ಸೊ ನೋಡಿ, ಇಲ್ಲಿಂದ ತುಂಬ ಮೇಲಕ್ಕೆ ಕಾಣುತ್ತೆ ಮೋಹಿನಿ ಶಿಖರ. ಅಲ್ಲಿಂದ ನೋಡಬೇಕಾದ್ರೆ ನಮಗೆ ಚಿಕ್ಕದಾಗಿ ಕಾಣ್ತು. ನಾವೇನು ಭೈರವೇಶ್ವರ ದೇವಸ್ಥಾನದ ಮೇಲೆ ಹೋಗಿದ್ವಲ್ಲ, ಅಲ್ಲಿ ಆ ಶಿಖರದಿಂದ ನೋಡಿದಾಗ ಚಿಕ್ಕದಾಗಿ ಕಂಡಿತ್ತು. ಇಲ್ಲಿ ಬಂದು ನೋಡಿದರೆ ತುಂಬ ದೊಡ್ಡದಾಗಿದೆ. ಹಾಗೆ ಸ್ನೇಹಿತರೆ ನೋಡಿ, ಎಷ್ಟು ಪ್ರಶಾಂತವಾಗಿದೆ ಇಲ್ಲಿ. ತುಂಬ ಹಕ್ಕಿ ಚಿಲಿಪಿಲಿ ಚಿಲಿಪಿಲಿ ಅಂತ ಹಕ್ಕಿ ಕೂಗ್ತಾ ಇದ್ದಾವೆ. ಅದು ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಹೌದು, ಈ ಕಲ್ಲುಗಳು ನೋಡಿ ಹೇಗೆ ಇಟ್ಟಂಗೆ ಇವೆ ಎಲ್ಲ, ಭಾಳ ವಿಸ್ಮಯ. ಇನ್ನೊಂದು ಫಿಲಮ್ ಇದು ನಿಮ್ಗೆ ಗೊತ್ತಾ, ನೀವು ನೋಡಿದ್ದೀರಾ ಸಣ್ಣರಿರುವಾಗ, ಸೂಪರ್ನೋವಾ ಅಂತ ಒಂದು ಫಿಲಮ್ ಇತ್ತು, ಮಕ್ಕಳ ಫಿಲಮ್. ನಾನು ನೋಡಿಲ್ಲ. ಅದರಲ್ಲಿ ಇದೇ ಥರ ರಾಕ್ ಫಾರ್ಮೇಶನ್ಗಳನ್ನೆಲ್ಲ ತೋರಿಸಿದ್ದಾರೆ. ಅದು ಮೋಸ್ಟ್ ಪ್ರಾಬಬ್ಲಿ ಇಲ್ಲಿದ್ದ, ಬೇರೆ ಕಡೆದ ಗೊತ್ತಿಲ್ಲ. ಅಂತೂ ಇರಬಹುದು, ಶೂಟಿಂಗ್ ಆಗಿದ್ರೆ ಇಲ್ಲಿ ಮಾಹಿತಿ ಸಿಕ್ತಿತ್ತು. ಹೌದು, ಸೂಪರ್ನೋವಾ ಮಂದಾರ ಹೂವೆ ಫಿಲ್ಮ್ ಮಾತ್ರ ಇಲ್ಲೇ ಶೂಟ್ ಆಗಿದ್ದು. ಹೌದು, ಬನ್ನಿ ಮುಂದೆ ಹೋಗುವ. ಕಿರಿದಾದ ದಾರಿ ಅಲ್ಲ ಸಿಕ್ಕಾಪಟ್ಟೆ, ಸಣ್ಣ ದಾರಿ. ಹೌದು, ಹೋಗುವಲ್ಲ ಮುಂದೆ. ಹೀಗೆ ಇದು ಬೆಟ್ಟ ಇಳಿದು ಹೋದ್ರೆ, ಹೀಗೆ ಮುಂದೆ ಹೋದ್ರೆ ಮಹಾಗಣಪತಿ ದೇವಸ್ಥಾನ ಸಿಗುತ್ತೆ ಇಲ್ಲೇ ಕೆಳಗಡೆ. ಅದೇ ಆಗ್ಲೇ ಹೇಳಿದ್ವಲ್ಲ, ಮಹಾಗಣಪತಿ ದೇವಸ್ಥಾನ. ಅಲ್ಲಿಂದ ಮುಂದೆ ಕುಮಟಾ ರಸ್ತೆ ಸಿಗುತ್ತೆ, ಸುಮಾರು ಒಂದ್ 2 ಕಿಲೋಮೀಟರ್ ಟ್ರೆಕ್ ಆಗುತ್ತೆ ಇದು. ಈ ಯಾನದಲ್ಲಿರೋ ಏಕಶಿಲಾ ಪರ್ವತಗಳನ್ನ ನೋಡಿ ನಮಗಂತೂ ತುಂಬಾ ಖುಷಿಯಾಯ್ತು ಸ್ನೇಹಿತರೆ. ಅಂತ ಅದ್ಭುತ ಶಿಖರಗಳು ಇವು. ಮತ್ತೆ ನನಗನ್ಸಿದ್ದೇನು ಗೊತ್ತಾ, ಇಲ್ಲಿ ಬಂದ ತಕ್ಷಣ ಯಾನಕ್ಕೆ ಬಂದಾಗ ಜೀವನದಲ್ಲಿ ಒಮ್ಮೆ ಆದರೂ ಇಂಥ ಅದ್ಭುತ ಪರ್ವತಗಳನ್ನು ನೋಡಲೇಬೇಕು. ಸೊ ಹಾಗೆ ಸ್ನೇಹಿತರೆ, ನೀವು ಯಾರೆಲ್ಲ ಈ ಯಾನವನ್ನು ವಿಸಿಟ್ ಮಾಡಿಲ್ವೋ, ಸೊ ನೀವು ಕೂಡ ಯಾನಕ್ಕೆ ಬನ್ನಿ, ವಿಸಿಟ್ ಮಾಡಿ, ನಿಮ್ಮ ಅನುಭವವನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಫ್ರೆಂಡ್ಸ್, ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಬೈ ಬೈ ಫ್ರೆಂಡ್ಸ್, ಬೈ ಬೈ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.